ಯಾಕೆ ಹಂಗೆ ಫೋನ್ ಮಾಡೋದು ಮಾಡಬೇಡಿ ದಯವಿಟ್ಟು, ನಿಮ್ದು ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಫೋನ್ ಬರ್ತಾ ಇದೆ. ಕ್ಷಮಿಸಿ ಸರ್, ಕ್ಷಮಿಸಿ. ಕ್ಷಮಿಸೋದಕ್ಕೆ ನಂಗೆ ಏನ್ ಕೆಲಸ ಇಲ್ವಾ? ಏನ 14,000 15,000 ಫೋನ್ ಕಾಲ್ಗಳು ಬಂದಿದೆ, ಏನಮ್ಮ ಇದು? ಬೇರೆ ಕೆಲಸ ಇಲ್ವಾ ನಂಗೆ? ದಯವಿಟ್ಟು ಮಾಡ್ಕೊತೀನಿ ಅಂದ್ರೆ 20-30 ಕಾಲ್, 40 ಕಾಲ್, 50 ಕಾಲ್ ಆದ್ರೂ ನಿಮ್ಗೆ ಪೇಷನ್ಸ್ ಎಷ್ಟಿದೆಯಮ್ಮ ನಿಮ್ಗೆ? ಯಾಕೆ ಹಂಗ್ ಮಾಡ್ತೀರಿ? ಹೌದು ಹೌದು, ನಿಮ್ದು ಅರ್ಥ ಆಗತ್ತೆ, ಆದ್ರೆ ನಮ್ ನಿಮ್ ಹತ್ರ ಮಾತಾಡ್ಲೇಬೇಕನ್ಸ್ತು. ಏನು ಗ್ರಾಂಟೆಡ್, ಊರ ಊರ ಮಧ್ಯೆ ಇರುವಂತ ಅಶ್ವತ್ ಮರ ಅನ್ಕೊಂಡಿದೀರ ನನ್ನ? ಬಿಡೋರಿ, ಇಲ್ಲ ಇಲ್ಲ, ಹಾಗನ್ಬೇಡಿ ಹಾಗನ್ಬೇಡಿ ಸರ್, ಹಾಗನ್ಬೇಡಿ. ನಮ್ದು ಊರು ನಿಮ್ದು? ನಮ್ದು ಗದಗಲ್ಲಿರೋದು ನಾವು. ಏನ್ ಬೇಕು? ಏನಿಲ್ಲ, ನನ್ಗೆ 14 ವರ್ಷ ಆಯ್ತು, ಮಕ್ಕಳಾಗಿರ್ಲಿಲ್ಲ, ಅದಕ್ಕೆ ಏನ್ ಅಂತ ಅರ್ಥ ಆಗ್ತಾ ಇರ್ಲಿಲ್ಲ. ಎಲ್ಲ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ, ಎಲ್ಲ ಆಸ್ಪತ್ರೆಗೆ ತೋರಿಸೋದು. ಅಶ್ವರ್ಥ ಮರ ಸುತ್ತಕ್ಕೆ ಏನಾಗಿತ್ತು? ಅಶ್ವತ್ಥ ಮರ ಸುತ್ತಮ್ಮಿ. ಎಸ್ ಸರಿ. ದಿನಕ್ಕೆ 48 ಸರಿ, ಒಂದ್ ದಿವಸಕ್ಕೆ. ಹೌದ್ರಿ, 48 ದಿವಸದೊಳಗಡೆ ಏನಾದ್ರೂ ರಿಸಲ್ಟ್ ಬರ್ಬೋದು. ಯಾಕಂದ್ರೆ ಅಶ್ವತ್ಥ ಮರದ ಎಲೆಗಳಿದೆಯಲ್ಲ, ಚಿಕ್ಕ ಎಲೆಗಳು ತಗೊಂಡು ಭಿಕ್ಷೆ ಬೇಡಿ ದೇವ, ಅಶ್ವತ್ಥ ಮರದ ಹತ್ರ ದೇವ ನನಗೆ ಎಲೆ ಕೊಡು ಅಂತ. 5 ಚಿಕ್ಕ ಎಲೆ, ಏಕದಮ್ ಚಿಕ್ಕದ, ಹೆಬ್ಬೆರಳಷ್ಟು ಎಲೆ, ಎಳೆ ಆಗಿರೋದನ್ನ ತಗೊಂಡು ನೀವು ತಿನ್ನಿ. ದಿನಕ್ಕೆ 5 ಎಲೆ ಅಶ್ವತ್ಥ ವೃಕ್ಷನ ಪ್ರದಕ್ಷಿಣೆ ಹಾಕಿ ಮನೆಯಿಂದ 5 ತಂಬಿಗೆ ನೀರಷ್ಟು ಹೊತ್ಕೊಂಡು ಹೋಗ್ಬೇಕು ತಲೆ ಮೇಲೆ. ಅದರಲ್ಲಿ ಒಂದು ಬೆಲ್ಲ, ಒಂದು ಹಿಡಿ ಉಪ್ಪು, ಒಂದು ಹಿಡಿ ಬೆಲ್ಲ ಹಾಕ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನ ಅಶ್ವತ್ಥ ವೃಕ್ಷದ ಬುಡಕ್ಕೆ ಹಾಕ್ಬೇಕು ದಿನಕ್ಕೆ. ಹಾಕಿ ಅದಕ್ಕೆ 48 ಪ್ರದಕ್ಷಿಣೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜ ನಮೋಸ್ತುತಿ ಅಂತ ಹೇಳಿಕೊಂಡು ಪ್ರದಕ್ಷಿಣೆ ಮಾಡಿ ಆಗುತ್ತೆ. ನಿಮ್ಮೊಳಗೆ ಗರ್ಭಾಶಯದಲ್ಲಿ ಇರೋ ದೋಷಗಳೆಲ್ಲ ನಿವಾರಣೆಯಾಗಿ ಮಗು ಆಗುತ್ತೆ. ಹೌದಾ, ಧನ್ಯವಾದಗಳು. ಇಷ್ಟಾದ್ರೆ ಸಾಕಲ್ಲ, ಮತ್ತೇನು ಬೇಡ ಅಲ್ವಾ? ಮತ್ತೇನು ಬೇಡ, ಸೂರ್ಯ ನಮಸ್ಕಾರ ಮಾಡಿ. ಏನಿಲ್ಲ, ಟ್ಯೂಬ್ಸ್ ಸ್ವಲ್ಪ ಬ್ಲ್ಯಾಕ್ ಇದೆ ಅನ್ಸುತ್ತೆ ನಿಮ್ದು, ಅದೆಲ್ಲ ಸಡಿಲ ಆಗತ್ತೆ, ಎಲ್ಲ ಸರಿ ಹೋಗುತ್ತೆ. ಇದು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಸ್ನೇಹನ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿ, ಇಷ್ಟು ಮಾಡ್ಕೊಳ್ಳಿ. ಇಬ್ರು ಗಂಡ ಹೆಂಡತಿ, ಅಶ್ವತ್ಥ ವೃಕ್ಷನು ಗಂಡ ಹೆಂಡತಿ ಇಬ್ರು ಸುತ್ತಿ ಮಾಡಿ ಮತ್ತೆ ಹೇಳಿವ್ರಂತೆ. ಇದನ್ನ ಹಾಕ್ತೀನಿ ಫೇಸ್ಬುಕ್ಗೆ. ಹಾಕಿ ಅವ್ರ ಹತ್ರ. ಅವ್ರಿ, ನಿಮಗ್ ತೊಂದ್ರೆ ಕೊಟ್ಟೋದಕ್ಕೆ ಸಾರಿ, ಆದ್ರೆ ಅನಿವಾರ್ಯವಾಗಿತ್ತು, ಅದಕ್ಕೆ ನಿಮಗ್ ತೊಂದ್ರೆ ಕೊಟ್ಟೆ. ಧನ್ಯವಾದ.